ರಮೇಶ್ ಬಾಬು ಅವರೇ ಈಗೋ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಈಗೋ ಕಾರಣಕ್ಕಾಗಿ ಐ ಎನ್ ಡಿ ಎ ಮೈತ್ರಿ ಕೂಟ ವರ್ಜ್ ಆಫ್ ಕೊಲಾಪ್ಸಿಗೆ ಬರ್ತಾ ಇದೆ ಅಂತ ಅನ್ಸುತ್ತೆ ನೂರಕ್ಕೆ ನೂರು ತಪ್ಪು ಅಭಿಪ್ರಾಯ ಇಂಡಿಯಾ ಒಕ್ಕೂಟ ದಿನೇ ದಿನೇ ಸ್ಟ್ರೆಂಥನ್ ಆಗ್ತಾ ಇದೆ ಓಕೆ ಸಿ ನೋಡಿ ಇದು ಬಿಹಾರದ ಒಂದು ಸೀಮಿತವಾದಂಥ ಶಕ್ತಿ ಬಿಟ್ಟರೆ ನಿತೀಶ್ ಕುಮಾರ್ ಇಸ್ ನಾಟ್ ಅಟ್ ಆಲ್ ಎ ನ್ಯಾಷನಲ್ ಲೀಡರ್ ಇವ್ರು ಟಿ ಎಂ ಸಿಗೋಗಿ ತೃಣಮೂಲ ಕಾಂಗ್ರೆಸ್ಸು ಕನಿಷ್ಠ ನಾಲ್ಕು ರಾಜ್ಯಗಳಲ್ಲಿ ಅವ್ರ ಶಕ್ತಿ ಇದೆ ಸಮಾಜವಾದಿ ಪಕ್ಷಕ್ಕೆ ಬನ್ನಿ ನಾಲ್ಕೈದು ರಾಜ್ಯದಲ್ಲಿ ಅವ್ರ ಶಕ್ತಿ ಇದೆ ಆರ್ ಜೆ ಡಿ ಬನ್ನಿ ಎರಡು ಮೂರು ಸ್ಟೇಟಲ್ಲಿ ಅವ್ರ ಶಕ್ತಿ ಇದೆ ನಿತೀಶ್ ಕುಮಾರ್ದಲ್ಲ ಆಗಲೇ ಅವರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು ನಿತೀಶ್ ಕುಮಾರ್ ಅವರ ಕೂರ್ಮಿ ಸಮುದಾಯ ಇರ್ತಕ್ಕಂಥದ್ದೇ ನಾಲ್ಕರಿಂದ ಐದು ಪರ್ಸೆಂಟ್ ಬಿಹಾರದಲ್ಲಿ ಇವತ್ತು ಈ ಅದಕ್ಕೆ ನೀವು ಪ್ರಾಸ್ತಾವಿಕವಾಗಿ ಕೇಳಿದಾಗ ನಾನು ಹೇಳಿದೆ ಇವತ್ತು ಇಲ್ಲಿ ಆಗ್ತಾ ಇರ್ತಕ್ಕಂಥ ಪೊಲಿಟಿಕಲ್ ಡೆವಲಪ್ಮೆಂಟು ಬಿ ಜೆ ಪಿಯವರು ನಿತೀಶ್ ಕುಮಾರ್ನ ಅಪ್ಕೊಂಡ್ರೆ ಇಂಡಿಯಾ ಬ್ಲಾಕ್ಗೆ ಬಿಹಾರದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಇದು ವಾಸ್ತವ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಆರ್ ಜೆ ಡಿ ಮಹಾಗಠಬಂಧನಲ್ಲಿ ಲಾಸ್ಟ್ ಅಸೆಂಬ್ಲಿ ಚುನಾವಣೆಯಲ್ಲಿ ಇವರಿಲ್ಲ ಈಗ ವಿ ಆರ್ ಎಡ್ಜ್ ಆಫ್ ದ ಎಲೆಕ್ಷನ್ ಇನ್ನು ಕಳೆದ ಎರಡು ತಿಂಗಳಲ್ಲಿ ಚುನಾವಣೆ ಆಗುತ್ತೆ ಮಾಂಜಿರವರು ವೈಯಕ್ತಿಕವಾಗಿ ಇವ್ರ ವಿರುದ್ಧ ಇದ್ದಾರೆ ನಿತೀಶ್ ಕುಮಾರ್ ಅವರಿಗೆ ಅವರೀಗ ಬಿ ಜೆ ಪಿ ಪಾರ್ಟ್ನರ್ ಅವರು ನಿತೀಶ್ ಕುಮಾರ್ ಅವ್ರ ಜೊತೆ ಬರ್ರೆ ಇವರು ಆಚೆ ಬರ್ತಾರೆ ಪಾಸ್ವಾನ್ ಅವರ ಮಗ ಈ ಸ್ಟ್ರಾಂಗ್ಲಿ ಅಪೋಸಿಂಗ್ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ವೋಟ್ ಶೇರ್ ಎಷ್ಟಿದೆ ಅಷ್ಟೇ ವೋಟ್ ಶೇರು ಅವ್ರದ್ದು ಇದೆ ಪಾಸ್ವಾನ್ ಅವ್ರ ಪಾರ್ಟಿನಲ್ಲಿ ಸ್ಥಾನ ಆಗ್ಲಿಲ್ಲ ಅವ್ರಿಗೆ ಸ್ವಾಭಾವಿಕವಾಗಿ ನಲ್ಲು ಜೊತೆ ಕೈ ಜೋಡಿಸ್ತಾರೆ ಅಲ್ಲಿ ನಮ್ದು ಈ ಆಂಟಿ ನಿತೀಶ್ ಏನಿದೆ ಈ ಶಕ್ತಿ ಜಾಸ್ತಿಯಾಗಿ ಸೀಟು ನಾವು ಹೊಂದಾಣಿಕೆ ಕರೆಕ್ಟಾಗಿ ಮಾಡ್ಕೊಂಡ್ರೆ ನಾವು ಪಾರ್ಲಿಮೆಂಟ್ ಸೀಟನ್ನು ಹೆಚ್ಚು ಗೆಲ್ಲೋದಕ್ಕೆ ಬಿಹಾರದಲ್ಲಿ ಶಕ್ತಿ ಇದೆ ಅಫ್ಕೋರ್ಸ್ ನಿತೀಶ್ ಕುಮಾರ್ ಬಗ್ಗೆ ವೈಯಕ್ತಿಕ ಗೌರವ ಇದೆ ಅವರ ಅವಕಾಶವಾದ ರಾಜಕಾರಣ ಅಫ್ ಎಲ್ಲ ಒಂದು ಕಡೆ ಇರುತ್ತೆ ಏನು ಅಂತಿಮ ಹೆಂಗೆ ಕರಿತೀವೋ ಅಂತಿಮ ಇರುತ್ತೆ ಇದು ಆ ಸ್ಟೇಜಿಗೆ ಬಂದಿದ್ದಾರೆ ಅವ್ರೀಗ ಅವರು ಇಂಡಿಯಾ ಬ್ಲಾಕ್ ಪ್ರಪೋಸ್ ಮಾಡಿದರೆ ಅವರು ಹುಟ್ಟಾಕ್ದ್ರೆ ಅವರು ಕಾಂಗ್ರೆಸ್ ಪಕ್ಷಿ ಐಡಿಯಾ ಎಲ್ಲ ಹುಟ್ಟಾಕುವಾಗ ಪ್ರೈಮ್ ಮಿನಿಸ್ಟ್ರಿಯಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಸುಳ್ಳು ಅಲ್ಲಿ ಇವರು ಹುಟ್ಟಾಗದಂತ ಸ್ಥಾನದಲ್ಲಿ ಐಡಿಯಾಲಜಿ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾವೊಂದು ಫೋರಂ ಫೋರಮ್ ಬೇಕಂತೇಳಿ ಬಂದಿದ್ದು ಬಿಟ್ರೆ ಯಾರು ನಾನು ಕ್ಯಾಂಡಿಡೇಟ್ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಮ್ದು ಮೊದಲ ಆದ್ಯತೆ ಏನಿದೆ ಪ್ರಿಯಾರಿಟಿ ಏನಿದೆ ಬಿಜೆಪಿ ಸೋಲ್ಸೋದು ನಾವು ಸೀಟ್ ಗೆಲ್ಲೋದು ಫಸ್ಟ್ ಆದ್ಯತೆ ನೀವು ಈಗ ಯಾರು ಪಿ ಎಮ್ ಪಿ ಎಮ್ ಕ್ಯಾಂಡಿಡೇಟ್ ಯಾರು ಕನ್ವೀನರ್ ಅವರು ಇದೆಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಫಸ್ಟ್ ನೋವು ಸೀಟ್ಗೆಲ್ಲ ಅಂತ ಹೇಳೋದು ದಟ್ ಇಸ್ ದ ಮೆಚುರಿಟಿ ಆ ಮೆಚುರಿಟಿ ಇಲ್ದೇ ಇರೋ ನಿತೀಶ್ ಕುಮಾರ್ ಹೆಂಗೆ ನ್ಯಾಷನಲ್ ಲೀಡರ್ ಆಗ್ತಾರೆ ಸಿ ಅವ್ರಿಗೆ ಒಬ್ಬ ನ್ಯಾಷನಲ್ ಲೀಡರ್ ಒಂದು ಆ ಶಕ್ತಿ ಆ ಬರಬೇಕು ಮತ್ತು ಈ ಕಾಂಗ್ರೆಸ್ ಪಾರ್ಟಿ ಯಾವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟೊಂದು ಪ್ರಪೋಸ್ ಮಾಡಲೇ ಇಲ್ಲ ಪ್ರಪೋಸ್ ಮಾಡಿದ್ದು ಮಮತಾ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಇವ್ರಗಿನ ಸ್ಟ್ರಾಂಗ್ ಲೀಡರ್ ಅವ್ರು ಕೇಳ್ಬೋದಾಯ್ತಲ್ಲ ನನ್ನನ್ನು ಮಾಡಿ ಅಂತೇಳಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಖರ್ಗೆರ್ ಅವ್ರನ್ನ ನಾವು ಒಂದು ಕನ್ವೀನರು ಅಥವಾ ಅಧ್ಯಕ್ಷರು ಮಾಡೋದ್ರಿಂದ ಪಾರ್ಲಿಮೆಂಟ್ ಸೀಟ್ ನಾಟ್ ಓಲ್ಡ್ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾದಲ್ಲಿ ನಲವತ್ತೆಂಟರಿಂದ ಐವತ್ತು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ ಕರ್ಗವರ ಹೆಸರು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಅದು ಒಂದು ಪೊಲಿಟಿಕಲ್ ಮೆಚುರಿಟಿ ಸ್ಪೀಚ್ ಇವರು ನಿತೀಶ್ ಕುಮಾರ್ ಯಾವತ್ತೂ ಅದನ್ನು ಮಾಡಲಿಲ್ಲ ಇವರು ಯಾವುದೋ ಒಂದು ಇಡನ್ ಅಜೆಂಡಾ ಇಟ್ಕೊಂಡು ಏನೋ ಪ್ರಪೋಸ್ ಮಾಡೋದು ಮತ್ತೊಂದು ಮಾಡೋದು ಅರೆ ಅವ್ರ ಪಾರ್ಟ್ನರಲ್ಲಿ ಬಿಹಾರದಲ್ಲಿ ಆರ್ ಜೆ ಡಿ ಅವ್ರು ಹೆಸರು ಹೇಳಿ ಕೈ ತಯಾರಿಲ್ಲ ಅಂದರೆ ಹೆಂಗೆ ನೀವು ಲೀಡ್ ಅಂತ ಒಪ್ಕೋತೀರಾ ನೀವು ಮಮತಾ ಬ್ಯಾನರ್ಜಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಿ ಮಮತಾ ಬ್ಯಾನರ್ಜಿನ ಹೇಳಿದ್ರು ನಿಮ್ ಜೊತೆ ಅಯೆನ್ಸ್ ಇಲ್ಲ ನಾವು ನಮ್ಮ ಪಾರ್ಟಿಗೆ ಹೋಗ್ತೀವಿ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಎನ್ ಡಿ ಎ ಹುಟ್ಟಿದ್ದೆ ಅವಾಗ ನಾಟ್ ಬಿಕಾಸ್ ಆಫ್ ನರೇಂದ್ರ ಮೋದಿ ಅಲ್ಲ ವಾಜಪೇಯಿ ಅವರಿಂದ ಹುಟ್ಟಿದ್ದು ಹೌದು ಎಷ್ಟ್ ಪಾರ್ಟಿ ಇದ್ದು ಅವರು ವಾಜಪೇಯಿ ಅವ್ರ ಸರ್ಕಾರ ಮಾಡಿದಾಗ ಇಪ್ಪತ್ನಾಲ್ಕು ಪಾರ್ಟಿ ಎಷ್ಟು ಪಾರ್ಟಿ ಇವತ್ತು ಅವ್ರ ಜೊತೆ ಇದ್ದಾರೆ ಸಿ ಅದು ರಾಜಕಾರಣದಲ್ಲಿ ಇವೆಲ್ಲ ಅಪ್ ಅಂಡ್ ಡೌನ್ಸ್ ಇರ್ತವೆ ಡಿ ಎಂ ಕೆ ವಸ್ತ ಪಾರ್ಟ್ನರ್ ಆಫ್ ವಾಜಪೇಯಿ ಗೌರ್ಮೆಂಟ್ ನಾನು ಪ್ರಶಾಂತ್ ಮತ್ತೆ ಮತ್ತೆ ಹೇಳ್ತೀವಿ ರೀ ಪಾಲಿಟಿಕ್ಸ್ ಇಸ್ ಅ ಫೈಟ್ ಆಫ್ ನಾರ್ ಇಟ್ ಇಸ್ ಸ್ಟ್ರೋ ನೋಡಿ ಡೆಮಾಕ್ರಸಿ ಬ್ಯೂಟಿನೇ ಅದು ಭಿನ್ನಾಭಿಪ್ರಾಯಗಳು ಸ್ವಾಭಾವಿಕ ಅದನ್ನೇ ಇವ್ರು ಇವರು ಹೇಳಿದಾಗಲೇ ಶೆಟ್ಟರು ಇದು ಒಂದಾಣಿಕೆ ನ್ಯಾಚುರಲ್ ಆಗುತ್ತೆ ಈಗ ಅಭಿಪ್ರಾಯ ಕೊಟ್ಟಿದ್ದಾರೆ ಅಭಿಪ್ರಾಯನೇ ಫೈನಲ್ ಅಲ್ಲ ಅದೇ ಅವ್ರಿಗೇನು ಡಿಫ್ರೆನ್ಸ್ನ ವ್ಯಕ್ತ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ ಅಖಿಲೇಶ್ ಯಾದವ್ ಇರ್ಬೋದು ಕೇಜ್ರಿವಾಲ್ ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಲ್ಲರದ್ದು ಸೋಲ್ ಇಂಟೆನ್ಷನ್ ಏನು ಬಿಜೆಪಿನ ಕಟ್ಟಾಕ್ಬೇಕು ಆ ನಿಟ್ಟಿನಲ್ಲಿ ಬಿಹಾರದ ಮತದಾರನ ಬಗ್ಗೆ ಅಥವಾ ಪಶ್ಚಿಮ ಬಂಗಾಳದ ಮತದಾರನ ಬಗ್ಗೆ ಪಂಜಾಬ್ನ ಮತದಾರನ ಬಗ್ಗೆ ಮಾತಾಡ್ತಿಲ್ಲ ಕರ್ನಾಟಕದಲ್ಲಿ ಕೂತ್ಕೊಂಡು ಅಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇರುವಂತ ಬಿಜೆಪಿಯ ವಿರೋಧಿಗೆ ಏನ್ ಅನ್ಸುತ್ತೆ ಇವ್ರು ಏನೋ ಎತ್ತು ಏರಿಗಳ ಕೋಣ ನೀರು ಗೆಳಿತಾ ಇಲ್ಲ ಇವತ್ತಿನ ತಾತ್ಕಾಲಿಕವಾಗಿ ನಾವು ಚರ್ಚೆ ಮಾಡೋದಲ್ಲ ಯಾವತ್ತು ಪೊಲಿಟಿಕಲ್ ಲಾಂಗ್ ರನ್ ಅಲ್ಲಿ ಯೋಚನೆ ಮಾಡಬೇಕಾಗುತ್ತೆ ನೀವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಅಥವಾ ಎರಡು ಸಾವಿರದ ಯು ಪಿ ಎ ಸರ್ಕಾರಕ್ಕೆ ಮುಂಚೆ ಇಡೀ ಇಂಡಿಯಾದಲ್ಲಿದ್ದಂಥ ಪರಿಸ್ಥಿತಿ ಏನು ಕಾಂಗ್ರೆಸ್ ವಿರುದ್ಧವಾಗಿ ಪರ್ಯಾಯವಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಒಂದು ಪ್ಲಾಟ್ಫಾರ್ಮ್ಗೆ ಬರಬೇಕಂತೇಳಿ ವಾಜಪೇಯಿ ಇದ್ದ ವಾಜಪೇಯಿ ಅವರಿದ್ದಾಗಲೂ ಬಿಜೆಪಿಗೆ ಮೆಜಾರಿಟಿ ಬರಲಿಲ್ಲ ಇಪ್ಪತ್ನಾಲ್ಕು ಪಾರ್ಟಿ ತಗೊಂಡು ಸರ್ಕಾರ ಮಾಡಿದ್ರು ಇವತ್ತಿರತಕ್ಕಂಥ ಪರಿಸ್ಥಿತಿ ಅದಲ್ಲ ಚೇಂಜ್ ಇನ್ ಪೊಲಿಟಿಕಲ್ಸ್ ಏರಿಯಾದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಮಾಡಬೇಕು ಇಷ್ಟೆಲ್ಲ ಐದು ಸಹ ಎನ್ ಡಿ ಎಲ್ಲಿ ಎಷ್ಟು ಪಾರ್ಟಿ ಇದಾವೆ ಇವತ್ತು ಮೋರ್ ದೆನ್ ತರ್ಟಿ ಏಟ್ ಪೊಲಿಟಿಕಲ್ ಪಾರ್ಟೀಸ್ ಜಾಯಿನ್ ವಿತ್ ಎನ್ ಡಿ ಎ ಇರಲಿ ತಪ್ಪು ಅಂತಲ್ಲ ಇವತ್ತು ಇಡೀ ಇಂಡಿಯಾದಲ್ಲಿ ಫೆಡರಲ್ ಸಿಸ್ಟಮಲ್ಲಿ ಸಿಂಗಲ್ ಪಾರ್ಟಿ ರಾಜಕಾರಣ ಮಾಡೋಂಥದ್ದು ಹೋಗಿದೆ ಎಲ್ಲ ಪಾರ್ಟಿಗಳು ಒಕ್ಕೂಟಗಳು ಸರ್ಕಾರ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ಕೆಲವರು ಅಭಿಪ್ರಾಯ ಕೊಡ್ತಾರೆ ಅದೇ ಫೈನಲ್ ಅಂತಲ್ಲ ಭಾಳಷ್ಟು ರೀಜನ್ ಪಾರ್ಟಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿ ಜೊತೆ ಕೈ ಜೋಡಿಸಿದ್ದಾವೆ ಅವ್ನು ವಿಶ್ವಾಸಕ್ಕೆ ತೊಗೊಂಡಿದ್ದೀವಿ ಮೋರ್ ದನ್ ಟ್ವೆಂಟಿ ಏಯ್ಟ್ ಪಾರ್ಟೀಸ್ ಇನ್ ಇಂಡಿಯಾ ಬ್ಲ್ಯಾಕ್ ನಿತೀಶ್ ಕುಮಾರ್ ಒಬ್ಬರು ಆಚೆ ಹೋಗ್ಬಿಟ್ರೆ ವಿ ನೀ ನಾಟ್ ಟ್ ವರಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಹೋಗ್ಲಿ ಅಂತ ಹೇಳಲ್ಲ ನಾವು ನಮ್ ಕರ್ತವ್ಯ ಇದೆ ಇಲ್ಲಿ ಇಲ್ಲಿ ಕುತ್ಕೊಂಡಿರುವಂತ ನಮ್ಗೆ ಆರು ಜನರಿಗೆ ರಾಜಕಾರಣ ಆಸಕ್ತಿ ನಾವು ಇಷ್ಟೆಲ್ಲ ಯೋಚನೆ ಮಾಡ್ತೀವ್ರಿ ನಾನು ಹೇಳುದು ಕಾಮನ್ ಮತದಾರ ಏನ್ ಯೋಚನೆ ಮಾಡ್ತಾನೆ ಬಿಜೆಪಿ ವಿರುದ್ಧ ವಿರುದ್ಧ ಮತ ಹಾಕಬೇಕು ಅಂತಾನೆ ಕೂತ್ಕೊಂಡಿರುವಂತವನು ಅವನಿಗೆ ಮೈತ್ರಿ ಕೂಟ ಒಂದ್ ಹೋಪ್ ಕೊಟ್ಟಿತ್ರಿ ಏನೋ ಒಂದಾಗ ಡೆವಲಪ್ಮೆಂಟ್ ಎಲ್ಲಾ ಪಾರ್ಟಿಲ್ ಇದಾವೆ ಈಗ ಬಿಜೆಪಿ ಒಕ್ಕೂಟದಲ್ಲಿ ಎನ್ ಡಿ ಎಲ್ಲಿಂದ ದಳ ಏನಾಯ್ತು ಅಲ್ಲಿ ಯಾರೋ ಒಬ್ರು ಲೇಡಿ ಐ ಅಪ್ನಾದಳ ನಾಟ್ ಎಸ್ ಏನಾಯ್ತು ಸಿ ಈ ಥರದ ಪೊಲಿಟಿಕಲ್ ಚುನಾವಣೆ ಬಂದಂತ ಸಮಯದಲ್ಲಿ ಇದನ್ನ ರಾಜಕೀಯ ಧ್ರುವೀಕರಣ ಅಂತೀವಿ ಮೊನ್ನೆ ವಿಜಯ ಪ್ರಜಾವಾಣಿ ಪತ್ರಿಕೆನಲ್ಲಿ ಒಂದು ಕಾಲಮು ಇಪ್ಪತ್ತೈದು ವರ್ಷ ವರ್ಷದಿಂದ ದೇವೇಗೌಡರು ಏನ್ ಮಾತಾಡೋರು ಅಂತೇಳಿ ವಿಶ್ವ ಹಿಂದಿ ಪರಿಷತ್ನ ಸಂಘ ಪರಿವಾರವನ್ನು ಬಾಯ್ಕಾಟ್ ಮಾಡ್ಬೇಕಂತ ಮಾತಾಡಿದಾರೆ ಇವತ್ತು ಆ ಸ್ಟೇಟ್ಮೆಂಟ್ ಹೇಳ್ತಾರ ಬದಲಾದಂತ ರಾಜಕಾರಣಕ್ಕೆ ಅನುಕೂಲ ಮಾಡ್ಕೊಂಡು ಹೋಗುತ್ತೆ ಜೆಡಿಎಸ್ ಅಲ್ಲಿ ಇದ್ದಾಗ ಸಿದ್ದರಾಮಯ್ಯ ಅವರು ಸೋನಿಯಾ ಗಾಂಧಿಗೆ ಏನೇನು ಮಾತಾಡಿದ್ರು ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ಸ್ವಾಭಾವಿಕ ಮತದಾರರು ಯಾವತ್ತ ಅಲ್ಟಿಮೇಟ್ಲಿ ಯಾವಾಗ ನೀವು ಓಟ್ ಹಾಕಂತ ಯಾವಾಗ ಕ್ಯಾಂಡಿಡೇಟ್ ನಿಂತಾಗ ಕ್ಯಾಂಡಿಡೇಟ್ ಆಗಿ ಬಿಜೆಪಿ ಅಗೇನ್ಸ್ಟ್ ಬಿಜೆಪಿ ಇದು ಖಂಡಿತ ವರ್ಕೌಟ್ ಆಗುತ್ತೆ ನಡೆಯುತ್ತೆ ಅದು ಜನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್